ಓಕೆ ಸೊ ಸ್ವೀಟ್ ಚಟ್ನಿ ಹೇಳಿ ಕೊಡ್ತೀರಾ ಸೆಕೆಂಡ್ ರೆಸಿಪಿ ಅಲ್ಲಿ ಎಸ್ ಎಸ್ ವೀಕ್ಷಕರೆ ಸೊ ಹಾಗಾದ್ರೆ ಸ್ವೀಟ್ ಚಟ್ನಿ ಮಾಡಲು ಬೇಕಾಗಿರುವಂತ ಸಾಮಗ್ರಿಗಳು ಹೀಗಿದೆ ಅದನ್ನ ನೋಡ್ಕೊಂಡು ಬನ್ನಿ ಸ್ವೀಟ್ ಚಟ್ನಿ ಬೇಕಾಗುವ ಪದಾರ್ಥಗಳು ಹುಣಸೆ ರಸ ಗರಂ ಮಸಾಲ ಬೆಲ್ಲ ಸೋಂಪು ಸಕ್ಕರೆ ಬ್ಲ್ಯಾಕ್ ಸಾಲ್ಟ್ ಜೀರಿಗೆ ಉಪ್ಪು ಓಂಕಾಳು ಮತ್ತು ಅಚ್ಚಕಾರದ ಪುಡಿ ಓಕೆ ವೀಕ್ಷಕರೆ ನೋಡ್ಕೊಂಡು ಬಂದ್ರೆ ಇವಾಗ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳಿ ತೋರಿಸ್ಕೊಡ್ತಾರೆ ವಿನಯ್ ಅವರು ಸ್ವಲ್ಪ ಮೊದಲಿಗೆ ಮಸಾಲೆ ಅನ್ನು ರೋಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರುವಂತ ಮಸಾಲ ಡ್ರೈ ಮಸಾಲ ರೋಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ರೋಸ್ಟ್ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದಾಯ್ತು ಇವಾಗ ಸ್ವಲ್ಪ ಓಂ ಕಾಳು ಕೊಡಿ ಓಂ ಕಾಳು ಸ್ಪೂನ್ ತೊಳಿ ಒಂದು ಅರ್ಧ ಅಥವಾ ಅಷ್ಟೇ ಕಾಲು ಚಮಚ ಅಷ್ಟು ಓಂ ಕಾಳು ಜೀರಿಗೆ ಕೊಡಿ ಜೀರಿಗೆ ಇಲ್ಲದ ಸ್ಪೂನ್ ಸೋ ಇದನ್ನು ಅಷ್ಟೇ ಅರ್ಧ ಸ್ಪೂನ್ ಅಷ್ಟು ಸೋ ಇದನ್ನ ಒಂದು ಸ್ವಲ್ಪ ಹಾಗೇನೆ ಫ್ರೈ ಮಾಡ್ಕೊಬೇಕು ರೋಸ್ಟ್ ಮಾಡ್ಕೊಬೇಕು ರೋಸ್ಟ್ ಮಾಡ್ಕೊಬೇಕು ಸೋಂಪ್ ಕಾಳು ಕೊಡಿ ಸೋಂಪ್ ಕಾಳು ಇಲ್ಲದ ಒಂದು ಸ್ಪೂನ್ ಕೊಡಿ ಸೋಂಪ್ ಈ ಮೂರು ನಾವು ಹಾ ಇದು ಒಂದು ಸ್ಪೂನ್ ಇರಲಿ ಇದು ಸೋಂಪ್ ಕಾಳು ಓಕೆ ಮೂರನ್ನು ರೋಸ್ಟ್ ಮಾಡ್ಕೊಳ್ಳೋಣ ಸ್ಪೆಟ್ಯುಲಾ ಕೊಡಿ ಸ್ಪೆಟ್ಯುಲಾ ತೊಳಿ ಇವಾಗ ಸಾಕು ಆಗಿದೆಯಾ ಸ್ವಲ್ಪ ಇದು ಕೋಲ್ಡ್ ಆಗಲಿ ಬಿಸಿಯಲ್ಲಿ ರೋಸ್ಟ್ ಮಾಡಬಾರದು ಓಕೆ ಸೋ ಇವಾಗ ಕೋಲ್ಡ್ ಆಗಿದೆ ಸೋ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅಂತೆ ನಾವು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ ಮಿಕ್ಸಿಗೆ ಇದು ಕಡಿಮೆ ಆಗಬಹುದು ಸೋ ಇದು ಮಸಾಲನವರು ರೆಡಿನು ಮಾ ಇಡ್ಕೊಂಡ್ಬಿಡಬಹುದು ರೆಡಿ ಮಾಡಿ ಇಟ್ಕೊಂಡ್ರೂ ಕೂಡ ಆಗುತ್ತೆ ಬಟ್ ಆದ್ರೆ ರೆಡಿ ಮಾಡ್ಕೊಳ್ಳೋದು ಹೇಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅದನ್ನ ನಾವು ತೋರಿಸ್ಕೊಡ್ತಾ ಇದೀವಿ ಸೋ ಇದನ್ನ ಹಾಗೇನೆ ತರಿ ತರಿಯಾಗಿ ರುಬ್ಬಿಕೊಡಬೇಕಲ್ಲ ಹೌದು ಪ್ರಿಪೇರ್ ಮಾಡ್ಕೊಂಡಿದ್ದು ಮಸಾಲೆ ಮಸಾಲೆ ಅದು ಓಕೆ ಅರ್ಧ ಟೀಸ್ಪೂನ್ ಎಣ್ಣೆ ಓಕೆ ಅಲ್ಲಿ ಹಿಂಗ್ ಕೊಡಿ ಹಿಂಗ್ ಬೇಕು ಇಲ್ಲದ ಇದು ಬ್ಲ್ಯಾಕ್ ಸಾಲ್ಟ್ ಆದ್ಮೇಲೆ ಹಾಕೋಣ ಸ್ವಲ್ಪ ಹಿಂಗೆ ಎಣ್ಣೆಯಲ್ಲಿ ಸೊ ಹಿಂಗೆ ಹಾಕೊಂಡಿದ್ದಾಯ್ತು ಹಿಂಗೆ ಹಾಕೊಂಡಿದ್ದು ಸ್ವಲ್ಪ ಹಿಂಗೆ ತನ್ನ ಪರಿಮಳನ್ನು ಬೀರಲಿ ಹೌದು ಸ್ವಲ್ಪ ರೋಸ್ಟ್ ಆಗಲಿ ಆದರೂ ಕೂಡ ಏನು ಮಾಡ್ಕೊಂಡಿರುವಂಥ ಮಸಾಲ ಈಗ ಮಸಾಲ ಹಾಕಿ ಎಸ್ ಹಾಕಿ ಸೊ ಇಲ್ಲಿದೆ ಹಾಕ್ಬಿಡ್ಲಾ ಹಾಕ್ಬಿಡಿ ಎಸ್ ಆಯಿಲ್ ಅಲ್ಲಿ ಅದು ಪರಿಮಳ ಬಿಡ್ಕೊಳ್ಳುತ್ತೆ ಹೌದು ಸೊ ಹಸಿ ವಾಸನೆ ಏನಿರುತ್ತೆ ಅದನ್ನು ಕೂಡ ಒಂದು ಸ್ವಲ್ಪ ಹೋಗುತ್ತೆ ಆಯಿಲ್ ಅಲ್ಲಿ ಬೇಸಿಕಲಿ ಫ್ರೈ ಮಾಡೋದು ಅದಕ್ಕೋಸ್ಕರ ಈಗ ಹುಣಸೆ ಹಣ್ಣಿನ ರಸ ಹಾಕಿ ಹುಣಸೆ ರಸ ಇಲ್ಲದೆ ಫುಲ್ ಹಾಕಿ ಫುಲ್ ಹಾಕ್ಬಿಡ್ಲಾ ಸೊ ಹುಣಸೆ ರಸ ಜಾಸ್ತಿ ಹುಳಿ ಆಗ್ಬಹುದು ಅನ್ಸುತ್ತೆ ಇಲ್ಲ ಬಾಯ್ಲ್ ಆದ್ಮೇಲೆ ಅದು ಸ್ವಲ್ಪ ಟೇಸ್ಟ್ ಅಂದ್ರೆ ಹುಣಸೆ ಹಣ್ಣಿನ ರಸ ಕಡಿಮೆ ಆಗುತ್ತೆ ಹಾಗೆ ಇವಾಗ ನಾವು ಬೆಲ್ಲ ಸಕ್ಕರೆ ಎಲ್ಲ ಹಾಕ್ತೀವಿ ಓಕೆ ಸೊ ಬೆಲ್ಲ ಹಾಕಿ ಇವಾಗ ಬೆಲ್ಲನ ಎಷ್ಟು ಒಂದು 50 ಗ್ರಾಮ್ ಬೆಲ್ಲ ಇದು ಪೂರ್ತಿ ಹಾಕ್ಬಿಡ್ಲಾ ಹಾಕಿ ಪೂರ್ತಿ ಬೆಲ್ಲ ಒಂದು 50 ಗ್ರಾಮ್ ಸಕ್ಕರೆ 50 ಗ್ರಾಮ್ನಷ್ಟು ಸಕ್ಕರೆ ಇದೆ ಒಂದು 75 ಗ್ರಾಮ್ ಅಷ್ಟು ನಾವು ಹುಣಸೆ ಹಣ್ಣನ್ನ ನೆನ್ನೆ ಇಟ್ಟು ಪಲ್ಪ್ ತೆಗೆದಿರೋದು ಓಕೆ ಸೊ ಅಂದಾಜು ಕ್ವಾಂಟಿಟಿಗೆ ಸೊ ಇವಾಗ ಬ್ಲ್ಯಾಕ್ ಸಾಲ್ಟ್ ಹಾಕಿ ಸೊ ಬ್ಲ್ಯಾಕ್ ಸಾಲ್ಟ್ ಇಲ್ಲದೆ ಇದು ಪೂರ್ತಿ ಹಾಕ್ಬಿಡ್ಲಾ ಹಾಕ್ಬಿಡಿ ಬ್ಲ್ಯಾಕ್ ಸಾಲ್ಟ್ ಕೆಲವರು ಜಾಸ್ತಿ ಯೂಸ್ ಮಾಡಿರೋದಿಲ್ಲ ಇದು ಯೂನಿಕ್ ಫ್ಲೇವರ್ ಅದೇ ನಾರ್ತ್ ಇಂಡಿಯನ್ ಟೇಸ್ಟಿಗೆ ಪ್ಯಾಲೆಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದು ಆ್ಯಕ್ಚುಲಿ ಪಾನಿ ಎಲ್ಲ ಮಾಡ್ತಾರಲ್ಲ ಅದಕ್ಕೋಸ್ಕರ ಯೂಸ್ ಮಾಡೋದು ಇದಕ್ಕೆ ಇದರಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ ಐ ಬಿಲೀವ್ ಇಟ್ ಹ್ಯಾಸ್ ಅನ್ ಯುನೀಕ್ ಫ್ಲೇವರ್ ಓಕೆ ಅದಕ್ಕೆ ಅದರದ್ದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಲೇವರ್ ಇದೆ ಒಂದು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಇಷ್ಟ ಹಾಕ್ಲಾ ಒಂದು ಸ್ಪೂನ್ ಎಸ್ ಅಷ್ಟು ಹಾಕಿ ಸ್ಪೈಸಿನೆಸ್ ಇನ್ ಕಲರ್ ಎರಡೂ ಕೊಡತ್ತೆ ಓಕೆ ಈಗ ಹಾಫ್ ಸ್ಪೂನ್ ಗರಂ ಮಸಾಲ ಹಾಕಿ ಹಾಫ್ ಸ್ಪೂನ್ ಅಷ್ಟು ಗರಂ ಮಸಾಲ ಸಾಕಲ್ಲ ಇಷ್ಟು ಎಸ್ ಸ್ವಲ್ಪ ರೆಗ್ಯುಲರ್ ಸಾಲ್ಟ್ ಸ್ವಲ್ಪ ಟೇಬಲ್ ಸಾಲ್ಟ್ ರೆಗ್ಯುಲರ್ ಸಾಲ್ಟ್ ಎಷ್ಟು ಹಾಕ್ಬೇಕು ಹಾಂ ಅಷ್ಟು ಹಾಕಿ ಓಕೆ ಸೊ ವಿನಯ್ ಅವರು ಹೇಳ್ಕೊಡ್ತಾ ಇದಾರೆ ನಾವು ಒಂದು ಸ್ವಲ್ಪ ಅಡುಗೆ ಕಲ್ತ್ಕೊಂತಾ ಇದೀವಿ ಹೇಗೆ ಮಾಡೋದು ಅಂತ ಸೊ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀವಿ ಸೊ ಇದು ಇವಾಗ ಶುಗರು ಮತ್ತು ಜಾಗರಿ ಎರಡು ಮೆಲ್ಟ್ ಆಗಬೇಕು ಬೆಲ್ಲ ಎರಡನ್ನು ಕೂಡ ಮೆಲ್ಟ್ ಆಗಬೇಕು ಅದೊಂದು ಶುಗರ್ದು ಅಂದರೆ
ಸಿರಪ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸಿರಪ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಗಟ್ಟಿ ಆಗ್ಬೋದು. ಕನ್ಸಿಸ್ಟೆನ್ಸಿ ಸೊ ಇದನ್ನ ಬೇಕಾದ್ರೆ ನಾವು ಇದನ್ನ ಸ್ಟ್ರೈನ್ ಮಾಡಬಹುದು, ಇಲ್ಲ ನಮಗೆ ಮಸಾಲೆ ಬಾಯಲ್ಲಿ ಬರ್ಲಿ ಅಂತಂದ್ರೆ ಹಾಗೇನು ಡೈರೆಕ್ಟ್ ಆಗಿ ತಿನ್ಬಹುದು. ಐ ಪ್ರಿಫರ್ ಇದನ್ನ ಡೈರೆಕ್ಟ್ ಹಾಗೆ ತಿನ್ನೋದು ಅಂತ ಹೇಳಿ. ಸ್ಟ್ರೈನ್ ಮಾಡಿದ್ರು ಚೆನ್ನಾಗಿರುತ್ತೆ. ವೆಯ್ಟ್ ಮಾಡ್ತಾ ಇದ್ರೆ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಕೂಡ ಇದೆ. ಇದನ್ನ ಡಿಶ್ಗೆ ಹಾಕೊಂಡ್ಬಿಡೋಣ, ಸರ್ವಿಂಗ್ ಡಿಶ್ಗೆ. ಓಕೆ, ಸೊ ಸರ್ವಿಂಗ್ ಬೌಲ್ಗೆ ಇವಾಗ ಶಿಫ್ಟ್ ಆಗ್ತಾ ಇದೆ. ಇದನ್ನ ಪ್ರಿಸರ್ವ್ ಮಾಡಬೇಕು ಅಂತಂದ್ರೆ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ಕವರ್ ದಿನಗಳ ಸುಮಾರು ಒಂದ್ ವಾರ ನಾವು ಕಂಪ್ಲೀಟ್ ಆಗಿ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಆರಾಮಾಗಿ ತಿನ್ಬಹುದು. ಓಕೆ, ಸಮೋಸ ಜೊತೆಗೆ ಟ್ರೈ ಮಾಡೋಣ. ಖಂಡಿತವಾಗ್ಲೂ ಸಮೋಸನೂ ಕೂಡ ಇದೆ, ಸಮೋಸ ಜೊತೆಗೆ ಇದನ್ನ ಟ್ರೈ ಮಾಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಇದನ್ನ ಹೇಗ್ ಮಾಡಿದ್ರು ಅಂತನ್ಬಿಟ್ಟು ಹೇಳಿ ರೀಕ್ಯಾಪ್ ನಲ್ಲಿ ಮತ್ತೊಮ್ಮೆ ನೋಡ್ಕೊಂಡ್ ಬನ್ನಿ. ಸ್ವೀಟ್ ಚಟ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಓಂಕಾಳು, ಜೀರಿಗೆ, ಸೋಂಪು ಹಾಕಿ ಫ್ರೈ ಮಾಡಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಟ್ಟುಕೊಳ್ಳಿ. ನಂತರ ಪ್ಯಾನ್ಗೆ ಎಣ್ಣೆ, ಇಂಗು, ಗ್ರೈಂಡ್ ಮಾಡಿದ ಮಿಶ್ರಣ, ಹುಣಸೆ ರಸ, ಬೆಲ್ಲ, ಸ್ವಲ್ಪ ಸಕ್ಕರೆ, ಬ್ಲ್ಯಾಕ್ ಸಾಲ್ಟ್, ಅಚ್ಚಕಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದರೆ ಸ್ವೀಟ್ ಚಟ್ನಿ ಸವಿಯಲು ಸಿದ್ಧವಾಗಿರುತ್ತೆ. ಓಕೆ, ಸೊ ವೀಕ್ಷಕರೇ ನೋಡ್ಕೊಂಬಂದ್ರಿ ಹೇಗ್ ಮಾಡೋದು ಸ್ವೀಟ್ ಚಟ್ನಿನ ಅಂತನ್ಬಿಟ್ಟು ಹೇಳಿ. ಇವಾಗ ಇದನ್ನ ಟೇಸ್ಟ್ ಮಾಡೋದ ಸಮಯ. ಸೊ ಅವಾಗಲೇ ಮಾಡಿಕೊಟ್ಟಿದ್ದಂತಹ ಸಮೋಸಾನು ಕೂಡ ಇಲ್ಲಿದೆ ಸರ್ ಜೊತೆಗೆ. ಕ್ಲೀನಾಗಿ ಹಾಕ್ಕೊಂಡು ಪ್ಯಾಟಿಂಗ್ ಮಾಡ್ತಾ ಇದ್ರೆ ಆಹಾ, ಸಮೋಸಾನೇ ಒಳ್ಳೆ ಸೂಪರ್ ಆಗಿರೋ ಟೇಸ್ಟ್ ಕೊಟ್ಟಿದ್ದು ನಮಗೆ. ಸೊ ಇವಾಗ ಸಮೋಸ ಜೊತೆಗೆ ಸ್ವೀಟ್ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ವಿನಯ್ ಅವರಿಗೆ ಒಂದ್ ಸ್ವಲ್ಪ ಹೊಟ್ಟೆ ವರ್ಸನ, ಅವ್ರು ಮಾಡ್ಕೊಟ್ಟಿರೋದನ್ನ ಅವ್ರ ಮುಂದೆನೆ ತೋರಿಸ್ಕೊಂಡು ಹೇಗಿರುತ್ತಲ್ಲ. ಓಕೆ, ಸೊ ಸ್ವೀಟ್ ಚಟ್ನಿನ ಕ್ಲೀನಾಗಿ ಡಿಪ್ ಮಾಡ್ಕೊಂಡಿದ್ದಾಗಿದೆ. ಹಾಗೆ ತಿಂತಾ ಇದ್ರೆ ಯಾವುದೋ ಒಂದು ತುಂಬಾ ಸೂಪರ್ ಆಗಿರುವಂತಹ ಸಿರಪ್ನ ಕುಡ್ದಂಗೆ ಅನ್ಸುತ್ತೆ. ಸ್ವೀಟು ಸ್ವಲ್ಪ ಹುಳಿ ಖಾರ, ಹೌದು, ಆ ಸಮೋಸ ಟೇಸ್ಟ್ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಆ ಹುಳಿ ತಿಂತ ಇದ್ರೆ ನಾಲ್ಗೆ ಒಂದು ಸೌಂಡನ್ನು ಮಾಡಬೇಕು ಅಂತ ಇಷ್ಟ ಬರುತ್ತೆ. ಆಹಾ, ಸೂಪರ್ ಆಗಿರುತ್ತೆ. ಹಿಂಗೆ ತಿನ್ಬೇಕು, ಹಿಂಗೆ ತಿಂತಾ ಇರಬೇಕು, ತಿನ್ನಿಸ್ತಾ ಇರಬೇಕು. ಹೌದು, ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.